ದೇವ್ ಅಪ್ಡೇಟ್ ಕನ್ನಡ ವಿಡಿಯೋಸ್ ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದು ಫ್ರೀ ಕಣರಪ್ಪ. ವಿದ್ಯಾರ್ಥಿ ಮಿತ್ರರೇ ನಮಸ್ಕಾರ. ಮೊನ್ನೆಯಿಂದ ನಮಗೆ ಹೆಚ್ಚಾಗಿ ಕೇಳಿ ಬರ್ತಾ ಇರುವಂತಹ ಪ್ರಶ್ನೆ ಕಮೆಂಟ್ನಲ್ಲಿ ಏನಪ್ಪ ಅಂದರೆ, SSC ಎಕ್ಸಾಮ್ಸ್ಗಳನ್ನು ರದ್ದು ಮಾಡಲ್ವಾ, SSC ಎಕ್ಸಾಮ್ ಡೇಟ್ ಮುಂದಕ್ಕೆ ಹೋಗಲ್ವಾ, ದಯವಿಟ್ಟು ಇದರ ಬಗ್ಗೆ ಮಾಹಿತಿ ನೀಡಿ ಎಂದು ಹಲವಾರು SSC ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಮೇ 24ರಿಂದ ನಡೆಯಬೇಕಾಗಿದ್ದಂತಹ ದ್ವಿತೀಯ PUC ಪರೀಕ್ಷೆಗಳನ್ನು ಮುಂದೂಡಲಾಗಿದೆ. ಆದರೆ ಮತ್ತೆ ಯಾವಾಗ ಮಾಡ್ತಾರೆ ಎಂದು ದಿನಾಂಕವನ್ನು ಇದುವರೆಗೂ ಶಿಕ್ಷಣ ಇಲಾಖೆ ತಿಳಿಸಿಲ್ಲ. ಆದರೆ ಶಿಕ್ಷಣ ಸಚಿವರ ಹೇಳಿಕೆ ಮೇರೆಗೆ ಹೇಳೋದಾದರೆ ಪರೀಕ್ಷೆಗಿಂತ 15 ದಿನ ಮುಂಚಿತವಾಗಿ ದಿನಾಂಕಗಳನ್ನು ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಇದರಿಂದ ಆದಷ್ಟು ವಿದ್ಯಾರ್ಥಿಗಳಿಗೆ ಸಮಯ ಸಿಕ್ಕಂತೆ ಆಗಿದೆ. ಆದರೂ ಕೆಲವು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಮಾಡಲೇಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ. ಪರೀಕ್ಷೆಯನ್ನು ಈ ಕೊರೋನಾ ವೈರಸ್ ಹಾವಳಿಯಿಂದ ದಿನಾಂಕವನ್ನು ಮಾತ್ರ ಮುಂದೂಡಲಾಗಿದೆ. ವಿದ್ಯಾರ್ಥಿಗಳು ಗೊಂದಲಕ್ಕೆ ಈಡಾಗುವುದು ಬೇಡ. ಆದರೆ SSC ಪರೀಕ್ಷೆಯ ಬಗ್ಗೆ ಶಿಕ್ಷಣ ಸಚಿವರಿಂದ ಇದುವರೆಗೆ ಯಾವುದೇ ಮಾಹಿತಿ ಬಂದಿಲ್ಲ. ಕಾರಣ, ಮುಂದಿನ ತಿಂಗಳು 21ರಿಂದ SSC ಪರೀಕ್ಷೆಗಳು ಆರಂಭ ಆಗಲಿದೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಇನ್ನು 1 ತಿಂಗಳ ಸಮಯಾವಕಾಶ ಇದೆ. ಆದರೆ ಪೋಷಕರಿಗೆ ಭಯ ಶುರುವಾಗಿದೆ. ಈಗಾಗಲೇ ಕೊರೋನಾ ವೈರಸ್ ದೇಶದಾದ್ಯಂತ ಹಾಗೂ ಕರ್ನಾಟಕದಾದ್ಯಂತ ತನ್ನ ರುದ್ರ ನರ್ತನವನ್ನ ಶುರು ಮಾಡಿದೆ. ಹೀಗಿರುವಾಗ ಏಕೆ ಪರೀಕ್ಷೆಯನ್ನ ಮುಂದೂಡಿಲ್ಲ ಎಂದು ಪೋಷಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಶಿಕ್ಷಣ ಸಚಿವರು ಸಮಯಕ್ಕೆ ತಕ್ಕಂತೆ ನಾವು ತಿಳಿಸ್ತೀವಿ ಎಂದು ಹೇಳಿದ್ದಾರೆ. ಆದರೆ ವಿದ್ಯಾರ್ಥಿಗಳಲ್ಲಿ ಗೊಂದಲ, ಆತಂಕ ಮನೆ ಮಾಡಿದೆ. ಒಂದು ಕಡೆ ಪಾಠ ನಡೀತಾ ಇಲ್ಲ, ಹಲವಾರು ಶಾಲೆಗಳಲ್ಲಿ ಇನ್ನೂ ಸಹ ಪಠ್ಯಕ್ರಮ ಮುಗ್ದಿಲ್ಲ. ಇದರಿಂದ ವಿದ್ಯಾರ್ಥಿಗಳು ತೀವ್ರ ಸಮಸ್ಯೆಗೆ ಒಳಪಟ್ಟಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆ ಬೇಗ ಒಂದು ಸ್ಪಷ್ಟ ಮಾಹಿತಿಯನ್ನ ನೀಡಬೇಕೆಂದು ಕೇಳಿಕೊಳ್ತೀವಿ. SSC ವಿದ್ಯಾರ್ಥಿಗಳೇ ಭಯ ಬೇಡ. ಶಿಕ್ಷಣ ಇಲಾಖೆಯಿಂದ ಯಾವುದೇ ಅಧಿಕೃತ ಮಾಹಿತಿ ಬಂದರೆ ಮುಂಚಿತವಾಗಿ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಶುಭವಾಗಲಿ. ಧನ್ಯವಾದಗಳು.